ನಮಸ್ಕಾರ, ನಾನು ಪ್ರಿಯಾ. ನೀವು ನೋಡ್ತಿದ್ದೀರಾ ಸಿರಿ ಟಿವಿ. ಪ್ರಿಯಾ ಜೊತೆ ನೊಂದ ಮನಸ್ಸಿನ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಹೆಣ್ಣಿಗೆ ತವರು ಮನೆ ಚೆನ್ನಾಗಿರ್ಬೇಕಂತೆ, ಇಲ್ಲಾಂದ್ರೆ ಗಂಡಿನ ಮನೆ ಚೆನ್ನಾಗಿರ್ಬೇಕಂತೆ. ಎರಡೂ ಚೆನ್ನಾಗಿಲ್ಲ ಅಂದ್ರೆ ಹೆಣ್ಣಿನ ಬಾಳನ್ನ ಹೇಳಕ್ಕೆ ಆಗಲ್ಲ, ಆ ರೀತಿ ಆಗೋಗುತ್ತಂತೆ. ಅದೇ ತರ ಒಬ್ರು ಸ್ಟೋರಿ. ಇವ್ರ ಹೆಸರು ಗೊತ್ತು, ಇವ್ರ ಕುಲಾನು ಗೊತ್ತು, ಇವ್ರ ಗೋತ್ರನೂ ಗೊತ್ತು. ನನ್ನ ಜೊತೆನೆ ಇದ್ದವರು ಬ್ಯಾಂಗ್ಳೂರಲ್ಲಿ. ಎಲ್ಲಿಂದನೋ ಬಂದರು, ಹಲವಾರು ಈ ರೀತಿಯಾಗಿ ಬಣ್ಣ ಬಣ್ಣದ ಕನಸುಗಳನ್ನ ಹೊತ್ಕೊಂಡು ಬ್ಯಾಂಗ್ಳೂರಿಗೆ. ಚೆನ್ನಾಗಿತ್ತು ಜೀವನ. ಅವ್ನು ಆಲ್ರೆಡಿ ಲವ್ ಬ್ರೇಕಪ್ ಆಗಿತ್ತು. ಅಪ್ಪ ಅಮ್ಮ ತೋರಿಸೋ ಹುಡುಗರು ಇವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ಇವ್ರು ನೋಡೋ ಹುಡುಗರು ಇವ್ರ ಕ್ಯಾಸ್ಟ್ ಆಗಿರ್ತಿರ್ಲಿಲ್ಲ. ಸೊ ಅದಕ್ಕೆ ಮನೇಲಿ ಒಪ್ಕೊಳ್ತಾ ಇರಲಿಲ್ಲ. ಹೆಂಗೋ ಜೀವನನ ತಲ್ತಾ ಇದ್ರು, ಮದುವೆ ಆಗಕ್ಕೆ ಇಷ್ಟ ಇಲ್ಲ, ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು 29 ವರ್ಷ ಆಯಿತು. ಹೆಣ್ಮಕ್ಳನ್ನ ಎಷ್ಟು ವರ್ಷ ಅಂತ ಮನೇಲಿ ಇಟ್ಕೋತಾರೆ. 29 ವರ್ಷ ಆಯಿತು. ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರು, ಒಂದು ಹುಡುಗನ ಇಷ್ಟಪಟ್ರು, ಅವರು ಕೂಡ ಇಷ್ಟಪಟ್ರು, ಇಬ್ಬರು ಇಷ್ಟಪಟ್ಟು ಮದುವೆ ಕೂಡ ಆದರು, ಅವರು ಪ್ರೆಗ್ನೆಂಟ್ ಕೂಡ ಆದರು. 8 ತಿಂಗಳಾಯಿತು ಪ್ರೆಗ್ನೆಂಟ್ ಆಗಿ. ಇನ್ನೇನು ಒಂದು ತಿಂಗಳಲ್ಲಿ ಮಗು ಬರ್ತಾ ಇತ್ತು. ಅಷ್ಟರೊಳಗಡೆ ಗಂಡ ಹೆಂಡತಿಗೆ ಜಗಳ ಸ್ಟಾರ್ಟ್ ಆಯಿತು. ಆ ಜಗಳಕ್ಕೆ ಮೇನ್ ಕಾರಣವೇ ಗಂಡ. ಗಂಡಂಗೆ ಆಲ್ರೆಡಿ ಮೊದಲೇ ಮದುವೆ ಆಗಿತ್ತು. ಇವರು ಎರಡನೇ ಹೆಂಡತಿ. ಎಲ್ಲ ಮುಚ್ಚಿಟ್ಟು ಮದುವೆ ಆದರು. ಹುಡುಗನ ಅಪ್ಪ ಸತ್ತೋದಾಗ ಹುಡುಗಿ ಮತ್ತು ಹುಡುಗ ಸೇರ್ಕೊಂಡು ಅವ್ರ ಮನೆಗೆ ಹೋಗಿದ್ರು. ಮಾವನ ಫೋನ್ನ ತೆಗೆದು ನೋಡಿದಾಗ ಗೊತ್ತಾಯಿತು, ನನ್ನ ಗಂಡಂಗೆ ಮೊದಲೇ ಮದುವೆ ಆಗಿ ದಿವಸ ಆಗಿದೆ ಎಲ್ಲೋ ಗೊತ್ತಿಲ್ಲ, ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು. ಮಾತಿಗೆ ಮಾತಿಗೆ ಜಗಳ, ಏನೇ ಚಿಕ್ಕ ಪುಟ್ಟ ವಿಚಾರಗಳಿಗೆ ಜಗಳ, ಎಲ್ಲದಕ್ಕೂ ಮನಸ್ತಾಪಗಳು. ತುಂಬ ಜನ ಹೇಳ್ತಾರೆ ಹುಡುಗರು ಎಲ್ಲ ವಿಷಯಗಳಿಗೂ ಎಲ್ಲದಕ್ಕೂ ಕಾರಣವೇ ಹುಡುಗಿರು, ಹುಡುಗಿರಿಂದ ಎಲ್ಲ ಹಾಳು ಅಂತ. ಇದಕ್ಕೇನು ಹೇಳ್ತೀರಾ? ಹಂಗಂತೂ ಹುಡುಗರು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, ಮುಚ್ಚಿಡೋದ್ರಲ್ಲಿ ಮುಚ್ಚಿಟ್ಟಿದ್ದು ತಪ್ಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರ ಹೊಟ್ಟೆಯಲ್ಲಿ 8 ತಿಂಗಳು ಮಗುನ ಇಟ್ಕೊಂಡು ಎಲ್ಲಿಗೆ ಹೋಗ್ತಾರೆ? ಬೀದಿಗೆ ಹೋಗ್ತಾರ? ಅನಾಥಾಶ್ರಮಕ್ಕೆ ಹೋಗ್ತಾರ? ನಾನು ಹೇಳೋದು ಇಷ್ಟೇ, ಮದುವೆ ಅಂತ ಅನ್ನೋದು ಹೆಣ್ಮಕ್ಳಿಗೆ 25 ವರ್ಷ ತಂದೆ ಮನೇಲಿ ಸ್ಥಾನ ಇದ್ರೆ 75 ವರ್ಷ ಗಂಡನ ಮನೇಲಿ ಇರುತ್ತಂತೆ. ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ವಾ ನಿಮಗೆ ಒಳ್ಳೆ ಹುಡುಗನ? ಬೇಡ ಬಿಡಿ, ಮನೇಲಿ ನೋಡೋನೆ ಮದುವೆ ಆಗಿ ಕುಂಟನೋ ಕುರುಡನೋ ಬಾಂಡ್ಲಿನೋ ಜೀವನ ಹೆಂಗೋ ನಡೆದೋಗ್ಬಿಡುತ್ತೆ. ಯಾಕಂದ್ರೆ ಅಪ್ಪ ಅಮ್ಮ ತೋರಿಸಿದ ಹುಡುಗ ಅಲ್ವಾ, ಅವ್ನ ಸಾಕಿಲ್ಲ ಅಂದ್ರೂ ತಂದೆ ತಾಯಿ ಮನೆಗೆ ರಿಟರ್ನ್ ಬಂದಾಗ ಅವ್ರು ನೋಡ್ಕೊಂಡೇ ನೋಡ್ಕೊಳ್ತಾರೆ. ಅದೇ ನೀವು ಇಷ್ಟಪಟ್ಟು ಯಾರಿಗೂ ಗೊತ್ತಿಲ್ಲದಲ್ಲೇ ಮದುವೆ ಆಗಿ, ಆ್ಯಕ್ಚುಲಿ ಹುಡುಗಿ ಮನೇಲಿ ಯಾರಿಗೂ ಗೊತ್ತಿಲ್ಲ, ಈ ಪ್ರೆಗ್ನೆಂಟ್ ಆಗಿರೋದು ಕೂಡ ಗೊತ್ತಿಲ್ಲ. ಅವ್ರ ಮನೆಗೆ ಹೋಗೋದೇ ವರ್ಷಕ್ಕೊಂದ್ಸಲ, 1.5 ವರ್ಷಕ್ಕೊಂದ್ಸಲ. ಯಾಕಂದ್ರೆ ಇವ್ರು ಮದುವೆ ಆಗಿಲ್ಲ ಅಂತ ಅವ್ರಿಗೆ ಕೋಪ ಹುಡುಗಿ ತಂದೆ ತಾಯಿಗೆ. ಇವತ್ತಿನವ್ರಿಗೂ ಗೊತ್ತಿಲ್ಲ ಮದುವೆ ಆಗಿರೋದು. ಇವಾಗ ಅವ್ರು ಹಾಳ್ಬಾಗಿ ಹೋಗ್ಬೇಕು ಅಥವಾ ಗಂಡನ ಬಿಟ್ಟರು. ನಂದು ಏನು ಸಜೆಷನ್ ಅಂದರೆ ಅವರಿಗೆ, ಏನು ಹೇಳ್ತೀನಿ ಅಂತಂದರೆ ಅವ್ರಿಗೆ ನಾನು, ಬೇಡ ಗಂಡನ ಬಿಡೋದಾಗಿರ್ಬೋದು ಅಥವಾ ಏನಾದರೂ ಮಾಡ್ಕೊಳ್ಳೋದಾಗಿರ್ಬೋದು, ಇದು ಬೇಡ. ಹೆಂಗೋ ಮದುವೆ ಆಗೋದು ಹಾಕಿದ್ದೀರ, ಇಷ್ಟಪಟ್ಟೆ ಆಗಿದ್ದೀರ, ಮಗು ಕೂಡ ಒಟ್ಟಿದೆ, ಇನ್ನೊಂದು ತಿಂಗಳಂದ್ರೆ ಅದು ಭೂಮಿಯಲ್ಲಿ ಬರುತ್ತೆ. ನಿಮ್ಮಿಬ್ರಿಗೋಸ್ಕರ ಆ ಮಗುನ ಬಲಿ ಕೊಡಬೇಡಿ, ನಿಮ್ಮಿಬ್ರು ಸ್ವಾರ್ಥಕ್ಕೋಸ್ಕರ ಆ ಮಗುನ ಅನಾಥವಾಗಿ ಮಾಡಬೇಡಿ. ಮುಂದೆ ಯಾರೋ ಒಬ್ರು ಈ ಮಗು ತಂದೆ ಯಾರು ಅಂತ ಕೇಳಿದ್ರು, ಈ ಥರ ಎಲ್ಲ ಆಯಿತು ಬಿಟ್ಟೆ ಅಂದರೆ ನಿಮ್ಮನ್ನು ಒಳ್ಳೆಯವರು ಅಂತ ಯಾರೂ ಹೇಳಲ್ಲ. ಸೊ ಅದಕ್ಕೆ ನಾವು ಏನು ಹೇಳೋದು, ಎಲ್ಲ ಹೆಣ್ಮಕ್ಳಿಗಾಗಿರ್ಬೋದು ಗಂಡ್ಮಕ್ಳಿಗಾಗಿರ್ಬೋದು, ಬಟ್ ಈ ವಿಚಾರದಲ್ಲಿ, ಮದುವೆ ಅನ್ನೋ ವಿಚಾರದಲ್ಲಿ ಗಂಡ್ಮಕ್ಳು ಕೂಡ ತುಂಬ ಅನುಭವಿಸ್ಬಿಟ್ಟಿದ್ದಾರೆ. ಮನೆಗೆ ಬರ್ತಾಳೆ, ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಇಲ್ದಿದ್ದೆ ಅನ್ನೋದು, ಅತ್ತೆ ಮಾವನ ಜೊತೆ ಹೊಂದ್ಕೊಳ್ಳಲ್ಲ. ಈ ಕಡೆ ಮಗ ಹೆಂಡತಿ ಕಡೆಗೂ ಇಲ್ಲ, ಈ ಕಡೆ ಅತ್ತೆ ಮಾವನ ಅಪ್ಪ ಅಮ್ಮನ ಕಡೆಗೂ ಇಲ್ಲ, ಆ ಥರ ಆಗ್ಬಿಡುತ್ತೆ. ಈ ಥರ ಪರಿಸ್ಥಿತಿಗಳನ್ನ ಕೂಡ ನೋಡಿದ್ದೀನಿ. ಬರೋ ಒಬ್ಳು ಹೆಣ್ಣು, ಮನೆಗೆ ಬರೋ ಒಬ್ಳು ಹೆಣ್ಣು ಕರೆಕ್ಟಾಗಿದ್ದರೆ ಇಡೀ ಪ್ರಪಂಚನೇ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನೀವು ಕರೆಕ್ಟಾಗಿರಿ, ಹುಡುಗರು ಕರೆಕ್ಟಾಗಿರ್ತಾರೆ, ಹುಡುಗರು ಕರೆಕ್ಟಾಗಿದ್ದರೆ ಹೆಣ್ಮಕ್ಳು ಕೂಡ ಕರೆಕ್ಟಾಗಿರ್ತಾರೆ. ನಾನು ನಿಮ್ಗೆ ಹೇಳೋದು ಇಷ್ಟೇ, ಎಲ್ಲ ಆಗೋಗೋದು ಆಗೋಗ್ಬಿಟ್ಟಿದೆ. ನಿಮಗೋಸ್ಕರ ಅಲ್ಲ ಅಂದರೂ ನಿಮ್ಮ ಮಗುಗೋಸ್ಕರ ಜೀವನ ಮಾಡಿ. ಏನೋ ಒಂದು ಗಾದೆ ಇದೆ, ನಮ್ಮ ನಮ್ಮ ಇದನ್ನ ತೀರಿಸ್ಕೊಳ್ಳೋಕ್ಕೆ ಬೇರೆ ಜೀವನನ ಹಾಳು ಮಾಡಿದ್ರೆ ಅಂತ ಹೇಳ್ಬಿಟ್ಟು, ಆ ಥರ ಗಾದೆ ಮಾತನ್ನ ನೀವು ಕೇಳ್ಕೊಳಕ್ಕೆ ಆಗಬೇಡಿ. ನಿಮ್ದೇನು ಆಗೋಯ್ತು ಜೀವನ, ನೀವು ಅಪ್ಪ ಅಮ್ಮನ ಬಿಟ್ರಿ, ಅಪ್ಪ ಅಮ್ಮನ ಹೇಳಿಲ್ಲ, ಮದುವೆ ಆದ್ರಿ, ಪ್ರೆಗ್ನೆಂಟ್ ಆದ್ರಿ, ಇನ್ನೊಂದು ತಿಂಗಳಾದ್ರೆ ಮಗು ಭೂಮಿ ಮೇಲೆ ಬರುತ್ತೆ. ಬಟ್ ನಿಮ್ಮ ಮಕ್ಕಳ ಜೀವನನ ಅದನ್ನ ಮಾಡ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಇಷ್ಟೇ, ನಿಮಗೆ ಮದುವೆ ಆಗೋಕ್ಕೆ ಇಷ್ಟ ಇದೆಯಾ, ತಂದೆ ತಾಯಿ ಹೇಳಿ, ಏನೋ ಒಂದು ಅವ್ರ ಕೈಲಿ ಆದಷ್ಟು ಒಳ್ಳೆ ಹುಡುಗನ ನೋಡಿ ನಿಮಗೆ ಮದುವೆ ಮಾಡ್ತಾರೆ. ನೀವಾಗೇ ಡಿಸಿಷನ್ ತಗೊಂಡು
ಮದುವೆ ಆದರೆ ಈ ಥರ ಆಗುತ್ತೆ ಅನ್ನೋದು. ಅರೇಂಜ್ ಮ್ಯಾರೇಜ್ ಆದರೆ ಎಲ್ಲದೂ ಸಕ್ಸಸ್ ಆಗಿದೆಯಾ, ಎಲ್ಲರೂ ಚೆನ್ನಾಗಿದ್ದೀರಾ? ಇಲ್ಲ, ನಾನು ಒಪ್ಕೋತೀನಿ, ಎಷ್ಟೋ ಉದಾಹರಣೆಗಳು ನಂಬ್ಕೊಂಡಿದ್ದೇನೆ ಇದೆ. ಬಟ್ ಗಂಡ ನೋಡ್ಕೊಂಡಿಲ್ಲ ಅಂದರೆ ಅಟ್ಲೀಸ್ಟ್ ತಂದೆ ತಾಯಿ ಆದರೂ ನೋಡ್ಕೊಳ್ತಾರಲ್ವ ನಿಮ್ಮನ್ನು? ಪ್ರಪಂಚದಲ್ಲಿ ತಂದೆ ತಾಯಿ ಯಾರು ಬೇಕಿದ್ರೂ ಕೈ ಬಿಟ್ಟಿರ್ಬೋದು, ಬಟ್ ತಂದೆ ತಾಯಿ ಕೈ ಬಿಟ್ಟಿರೋದು ತುಂಬ ಕಡಿಮೆ, ಎಲ್ಲ ಕೋಟಿಗೆ ಎರಡು ಮೂರು ಅಷ್ಟೇ. ಅದು ಬಿಟ್ಟು ಇನ್ನು ತಂದೆ ತಾಯಿ ಎಲ್ಲೂ ಕೈ ಬಿಟ್ಟಿರಲ್ಲ. ಅವ್ರಲ್ಲಿ ಕಾಲ್ ಮಾಡ್ಕೊಂಡು ಹೇಳುವಾಗ ನನಗೆ ಯಾಕೆ ಫೀಲ್ ಇದೆಯಲ್ಲ, ಅವರಿಬ್ಬರದ್ದು ಹೆಂಗಾದರೂ ಜೀವನ ಆಗಿರಲಿ, ಬಟ್ ಆ ಮಗು ಜೀವನ ಮುಂದೆ ನೋಡಲು ಹೋಗ್ಬೋದು. ನಿನ್ನ ತಂದೆ ಯಾರು ಅಂತ ಕೇಳಿದ್ರೆ ಅವಳು ಏನು ಹೇಳ್ತಾಳೆ? ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಹುಟ್ಟೋದು ನಮ್ಮಪ್ಪ ಹಿಂಗೆ ಮದುವೆ ಆಗಿತ್ತು ಅದಕ್ಕೆ ನಮ್ಮಮ್ಮ ಡಿವೋರ್ಸ್ ತೊಗೊಂಡ್ರು ಅಂತ ಹೇಳ್ತಾರ? ಅಥವಾ ಅಪ್ಪ ಅಮ್ಮನಿಗೆ ಜಗಳ ಆಯಿತು, ಈಗ ಹುಡುಗಿಗೂ ಯಾರೂ ಇಲ್ಲ, ಈ ಕಡೆ ಹುಡುಗಿಗೂ ಅಪ್ಪ ಇಲ್ಲ, ಅಮ್ಮ ಒಬ್ಬರೇ, ಇನ್ನು ಅವ್ರ ಮಾತು ಇವ್ರು ಎಲ್ಲ ಕೇಳ್ತಾರೆ? ಇವರಿಬ್ಬರು ಜಗಳದ ಮಧ್ಯೆ ಬಡಪಾಯ ಆಗಿದ್ದು ಆ ಹುಟ್ಟೋ ಮಗು. ದಯವಿಟ್ಟು ಒಳ್ಳೆ ಡಿಸಿಷನ್ನ ತೊಗೊಂಡು ಮದುವೆ ಆಗಿ. ಮದುವೆ ಅನ್ನೋದು ತುಂಬ ದೊಡ್ಡ ಒಂಥರ ಸಮುದ್ರದೊಳಗಡೆ ಕಾಲಿಟ್ಟಾಗಿದೆ, ಬಟ್ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಅಂದರೆ ಏನೂ ಚೆನ್ನಾಗಿರಲ್ಲ. ಚಾಯ್ಸಸ್ ಯುವರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಹೇಳಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಜೊತೆಗೆ ಬರ್ತೀನಿ, ಇನ್ನೊಂದು ನೊಂದ ಮನಸ್ಸಿನ ಮಾತಿನ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸರಿ ಟಿವಿ.